ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ವೆಸ್ಟಿಗೇಷನ್ ಮಾಡ ಮೇಡಮ್, ಒಂದು ಸಿಕ್ಕ ಬರಲ್ಲ ಇನ್ವೆಸ್ಟಿಗೇಷನ್ ಮೇಡಮ್, ಒಂದು ಸಿಕ್ಕ ಬರ ಮೇಡಮ್, ಬಂದ್ಬಿಟ್ಟು ಪ್ಲೀಸ್ ಹೇಳಿ ಅರ್ಥ ಮಾಡ್ಕೊಳ್ಳಿ. ನಾವು ಕೂಡ ಪ್ರಾಜೆಕ್ಟ್ ಒಂದು ಸಿಕ್ಕ ಬರಲ್ಲ, ಯಾವುದೇ ತನಿಖೆ ಮಾಡೋದಿಲ್ಲ ಅಲ್ಲ ಮೇಡಮ್. ಒಂದೊಂದು ಹೇಳಿ ಟ್ರೈ ಮಾಡಿ ಕೇಳಿ, ಒಂದು ಸಿಕ್ಕ ಬರಲ್ಲಿ ತನಿಖೆ ಮಾಡೋದು ಸಿಗುತ್ತಿಲ್ಲ. ಫೋಕ್ಸ್ ಆದ್ರೆ ಅರೆಸ್ಟ್ ಮಾಡ್ಬೇಕಷ್ಟೇ. ನನ್ ಸಂಬಂಧ ಅದು ನನ್ ಮಾಡಿದ್ರೆ ಬಿಡ್ತಿದ್ರ, ನನ್ ಮಾಡಿದ್ರೆ ಅರೆಸ್ಟ್ ಮಾಡಿದ್ರೆ ಬಿಡ್ತಿದ್ರ. ಯಾಕೆ ಸೈಟ್ ಮಹಿಳೆಯರಿಗೆ ಯಾರಿಗೂ ಅಂತಲ್ಲ, ಯಾಕೆ ಮಾಡ್ತಾ ಇಲ್ಲ ಸ್ವಲ್ಪ ಇಲ್ಲ ಮೇಡಮ್. ಮೇಡಮ್ ದಯ ಮಾಡಿ ಚಿತ್ರದುರ್ಗದ ಡಿಸಿ ಕಾರಿಗೆ ಮುತ್ತಿಗೆ ಹಾಕೋ ಪ್ರಯತ್ನವನ್ನ ದಲಿತ ಪರ ಸಂಘಟನೆಯ ಸದಸ್ಯರು ಮಾಡಿದ್ರು, ಹಾಗೆ ಒಂದಷ್ಟು ಆಕ್ಷೇಪಗಳನ್ನ ಕೂಡ ಅಲ್ಲಿ ವ್ಯಕ್ತಪಡಿಸಿದ್ರು. ಪೊಲೀಸರ ತನಿಖೆ ಸರಿಯಾದ ದಿಕ್ಕಿನಲ್ಲಿ ಸಾಗ್ತಾ ಇಲ್ಲ, ನಿಮ್ಮ ಇನ್ಸ್ಟ್ರಕ್ಷನ್ಸ್ ಇಲ್ಲಿ ಅವಶ್ಯಕತೆ ಇರುತ್ತೆ ಅನ್ನೋ ರೀತಿಯ ಮನವಿಗಳನ್ನ ಸಲ್ಲಿಕೆ ಮಾಡೋ ಪ್ರಯತ್ನವನ್ನ ಅಲ್ಲಿ ಮಾಡಲಾಯಿತು. ಚಿತ್ರದುರ್ಗದ ಜಿಲ್ಲಾಧಿಕಾರಿಗಳ ಕಾರಿಗೆ ಮುತ್ತಿಗೆ ಹಾಕುವ ಪ್ರಯತ್ನ ಕೂಡ ಅಲ್ಲಿ ನಡೆದು ಹೋಗಿದೆ. ಇನ್ನು ಚರ್ಚೆ ನಡೆಸ್ತಾ ಇದ್ವಿ ಮುಂದೇನಾಗಬಹುದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದರ ಜೊತೆ ಜೊತೆಗೆ ಆಗ್ತಾ ಇರುವ ಬೆಳವಣಿಗೆಗಳ ಬಗ್ಗೆ ಕೂಡ ನಾವೊಂದಿಷ್ಟು ಮಾಹಿತಿಗಳನ್ನ ನಿಮ್ಮುಂದಿಡೋ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಮೈಸೂರಿನಲ್ಲಿ ಪ್ರತಿಭಟನೆ ಆಗ್ತಾ ಇದೆ, ಚಿತ್ರದುರ್ಗದಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಈಗಷ್ಟೇ ಗಮನಿಸಿದ್ವಿ, ಚಿತ್ರದುರ್ಗ ಜಿಲ್ಲಾಧಿಕಾರಿಗಳ ಕಾರಿಗೆ ಮುತ್ತಿಗೆಯನ್ನ ಹಾಕುವ ಪ್ರಯತ್ನವನ್ನ ಕೂಡ ಅಲ್ಲಿ ಮಾಡಲಾಗಿದೆ. ತನಿಖೆ ಸಾಗ್ತಾ ಇರುವ ಹಾದಿಯ ಬಗ್ಗೆ ಅಸಮಾಧಾನಗಳು ಒಂದಷ್ಟು ಸಂಘಟನೆಗಳ ಸದಸ್ಯರಿಗೆ, ಈ ಎಲ್ಲ ಒತ್ತಡಗಳು ತನಿಖೆಯ ಮೇಲೆ ಬೀಳುತ್ತಾ ಅನ್ನೋ ಆತಂಕ ಒಂದು ಕಡೆಯಲ್ಲಿ, ಹಾಗೆ ರಾಜಕಾರಣಿಗಳು ಪ್ರಭಾವಿಗಳ ಒತ್ತಡದಿಂದ ಏನಾದರೂ ತನಿಖೆ ದಿಕ್ಕು ತಪ್ತಾ ಇದೆಯಾ ಅನ್ನೋ ಆತಂಕ ಮತ್ತೊಂದು ಕಡೆಯಲ್ಲಿ, ಇದೆಲ್ಲದರ ನಡುವೆ ಕಾನೂನಾತ್ಮಕ ಮಾಡಬೇಕು ಅಂತ ಈಗ ಸದ್ಯ ಪ್ರತಿಭಟನಾಕಾರರು ಕೂಡ ಒತ್ತಾಯ ಮಾಡಿದ್ರು. ನನ್ನ ಜೊತೆಯಲ್ಲಿ ಪ್ರತಿಭಟನಾಕಾರರು ಕೂಡ ಇದ್ದಾರೆ, ಅವ್ರನ್ನ ಮಾತನಾಡಿಸುವಂತಹ ಕೆಲಸವನ್ನ ಮಾಡ್ತಾ ಹೋಗ್ತೀನಿ. ಮೇಡಮ್, ಈಗ ಕಾರಿಗೆ ಮುತ್ತಿಗೆ ಹಾಕುವಂತಹ ಕೆಲಸವನ್ನ ಮಾಡಿದ್ರೆ ಡಿ ಸಿ ಅವರ ಕಾರಿಗೆ ಯಾವ ಕಾರಣಕ್ಕಾಗಿ ಅಂತ? ಅವರು ಕಾರಿಗೆ ಮುತ್ತಿಗೆ ಹಾಕಿದ್ದು ನಮಗೇನು ಇದು ಗೊತ್ತಿಲ್ಲ, ಇದ್ರ ಬಗ್ಗೆ ಇವ್ರನ್ನ ಆದರ್ಶ ಹೇಳಿದಾರೆ ಅವರು, ಅದಕ್ಕೆ ನಾವು ಅವ್ರ ಮಾತಿಗೆ ನಮ್ಗೇನು ಇದಾಗಲಿಲ್ಲ, ಅದಕ್ಕೆ ನಾವು ಮಠಕ್ಕೆ ಮುತ್ತಿಗೆ ಹಾಕ್ತಾ ಇದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಮಠದಿಂದ ನಾವು ಎಷ್ಟು ಜನದಷ್ಟು ಜನ ಮಠಕ್ಕೆ ಹೋಗಿ ಮುತ್ತಿಗೆ ಹಾಕ್ತೀವಿ. ನಾವು ಮುತ್ತಿಗೆ ಹಾಕಿ ಅವ್ರು ಬಂದ್ಸೋವರೆಗೂ ನಾವು ಎದ್ದಳದೆಲ್ಲ ಅಲ್ಲೇ ಕೂತಿರ್ತೀವಿ. ನಾವು ಅಂದ್ರೆ ಜಿಲ್ಲಾಧಿಕಾರಿಗಳು ಏನ್ ಹೇಳಿದ್ರು ಈಗ ಮುತ್ತಿಗೆ ಹಾಕ್ದಾಗ ಮನವಿ ಕೊಡುವಂತ ಸಂದರ್ಭದಲ್ಲಿ ಅಂತ? ಜಿಲ್ಲಾಧಿಕಾರಿಗಳು ನಮ್ದು ನಮ್ಮ ಆಡಳಿತದಲ್ಲಿ ಯಾವುದೇ ತರಹದ ಲೋಪ ಇಲ್ಲ, ನಾವು ನಮಗೆ ಆದೇಶ ಬಂದ್ರೆ ನಾವು ಅದನ್ನ ಬಂದ್ಸೋದಕ್ಕೆ ನಾವು ರೆಡಿ ಇದೀವಿ ಅಂತ ಅವರು ನಮಗೆ ಒಂದು ನಾವು ಮೆಮೊರಂಡಮ್ ಕೊಟ್ಮೇಲೆ ಅವರು ನಮಗೆ ಮಾತು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಸರ್ಕಾರ ಇದನ್ನ ಗಮನಕ್ಕೆ ತಗೊಂಡು ಜಿಲ್ಲಾಡಳಿತಕ್ಕೆ ಮಾರ್ಗದರ್ಶನ ನೀಡಬೇಕಾಗಿ ನಾವು ಒತ್ತಾಯಿಸ್ತಾ ಇದ್ದೀವಿ. ಈ ಒಂದು ನಿಮ್ಮ ಚಾನಲ್ ಮುಖಾಂತರ ಅವರಿಗೆ ಒತ್ತಾಯಿಸ್ತಾ ಇದ್ದೀವಿ ಸರ್ಕಾರಕ್ಕೂ. ಅಲ್ಲ, ಈಗ ಮುಂದಿನ ಹೋರಾಟ ಏನ್ ಮಾಡ್ತೀರಾ ಅಂತ ನೀವು? ಮುಂದಿನ ಹೋರಾಟ ನಾವು ಇವತ್ತೇನಾದರೂ ಸ್ವಾಮೀಜಿಯವ್ರನ್ನ ಬಂಧಿಸಲಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ರಾಜ್ಯದಲ್ಲಿರೋಂಥ ಎಲ್ಲ ಜಿಲ್ಲಾಧ್ಯಕ್ಷರುಗಳು ಮತ್ತೆ ದುರ್ಗಕ್ಕೆ ಎಲ್ಲರೂ ಮುತ್ತಿಗೆ ಹಾಕಿ ಸಾಮೂಹಿಕವಾಗಿ ನಾವು ಮಠಕ್ಕೆ ಮುತ್ತಿಗೆ ಅನ್ನೋ ಒಂದು ಮುತ್ತಿಗೆ ಹಾಕಿ ಸ್ವಾಮೀಜಿಯವ್ರನ್ನ ನಾವೇ ಖಂಡಿಸಬೇಕಾಗಿ ನಾವೇ ಮಾಡ್ತೀವಿ ಅನ್ನೋದನ್ನ ಇದನ್ನ ಈ ಮೂಲಕ ನಾವು ಆಗ್ರಹಿಸ್ತಾ ಇದ್ದೇವೆ.
ಇಲ್ಲಿ ಮೇಡಮ್ ಈಗ ಪ್ರಮುಖವಾಗಿ ಏನು ಇದು ಮಠಕ್ಕೆ ಸಂಬಂಧಪಟ್ಟಂಗೆ ಮುತ್ತಿಗೆ ಹಾಕ್ತೀರಾ ಏನ್ ಕತೆ ಅಂತ ನೆಕ್ಸ್ಟ್ ಯಾವಾಗ ಮಠಕ್ಕೆ ಹಾಕಲ್ಲ ಇವ್ರು ಸ್ವಾಮೀಜಿಗೆ ಮುತ್ತಿಗೆ ಹಾಕ್ತಿದ್ವಿ ಮಠಕ್ಕೆ ಹಾಕಲ್ಲ ಮಠ ನಮ್ ನಿರಂತರ ಬಂದಿರೋ ಮಠದ ಮಠಕ್ಕೆ ಹಾಕಲ್ಲ ನಾವು ಸ್ವಾಮಿಗಳಿಗೆ ಮುತ್ತಿಗೆ ಹಾಕ್ತೀವಿ ಸ್ವಾಮಿಗಳಿಗೆ ಅರೆಸ್ಟ್ ಮಾಡಬೇಕು ಅದಕ್ಕೆ ನಾವು ಮುತ್ತಿಗೆ ಹಾಕ್ತಾ ಇದ್ವಿ ಇವತ್ತ ಅರೆಸ್ಟ್ ಮಾಡ್ಲಿ ಇವತ್ತ ನಾವು ಮುತ್ತಿಗೆಯಿಂದ ಹೊರಗಿರ್ತೀವಿ ನಾವು ಅವ್ರಿಗೆ ಮುತ್ತಿಗೆ ಚಿತ್ರದುರ್ಗಕ್ಕೆ ಮುರುಘರಾಜೇಂದ್ರ ಮಠ ಅನ್ನೋದು ಒಂದು ಕಳಸ ಇದ್ದಂತೆ ಅದು ಓಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಅದು ರಾಜರ ಮನೆತನದಿಂದ ಅಂತ ಬಂದಂತ ಒಂದು ಮುರುಘರಾಜೇಂದ್ರ ಮಠ ಅಂತ ಇಂಥ ಒಬ್ಬ ವ್ಯಕ್ತಿ ಅಲ್ಲಿಗೆ ಸ್ವಾಮೀಜಿಯಾಗಿ ಸೇರ್ಕೊಂಡು ಅವರು ಈ ಥರ ಒಂದು ಕೃತ್ಯ ಮಾಡಿರೋದ್ರಿಂದ ನಮಗೆ ಚಿತ್ರದುರ್ಗಕ್ಕೆ ಒಂದು ಕಳಂಕ ರೀತಿಯಲ್ಲಿ ಬಂದಿದೆ ಅದನ್ನು ನಾವು ಈ ಖಂಡಿಸ್ತಾ ಇದ್ದೀವಿ ಸ್ವಾಮೀಜಿ ವೈಯಕ್ತಿಕವಾಗಿ ನಮಗೂ ಮಠಕ್ಕೂ ಯಾವುದೇ ರೀತಿಯಂತ ಇದಿಲ್ಲ ಮಠದ ಮೇಲೆ ನಮಗೆ ತುಂಬ ಗೌರವ ಇದೆ ಅಲ್ಲಿರೋ ಅನ್ನದಾಸೋಹ ಇರ್ಬೋದು ವಿದ್ಯಾರ್ಥಿಗಳ ಸೇವೆ ಇರ್ಬೋದು ಅವ್ರನ್ನ ಒಪ್ಕೊಂತೀವಿ ಆದರೆ ಇದು ವೈಯಕ್ತಿಕ ವಿಚಾರ ಇದು ಅವರು ಒಬ್ಬರು ಒಂದು ಹೆಣ್ಮಗಳನ್ನ ಬಳಸ್ಕೊಂಡು ಈ ರೀತಿ ಮಾಡ್ತಾ ಇರೋದು ಭಾಳ ವರ್ಷಗಳಿಂದ ಮಾಡ್ತಾ ಇರೋದಂತ ಈ ಟಿ ವಿಯಲ್ಲಿ ಬಂದಿರೋದ್ರಿಂದ ನಾವು ತಿಳ್ಕೊಂಡಿದ್ದೀವಿ ಇದು ನಾವೇ ಚಿತ್ರದುರ್ಗದರಾಗಿ ನಮಗೆ ಈ ವಿಷಯ ಗೊತ್ತಾ ಇರಲಿಲ್ಲ ಈಗ ಸದ್ಯ ಮುತ್ತಿಗೆ ಅಂದರೆ ಡಿ ಸಿ ಅವರ ಜೊತೆಗೆ ಜಿಲ್ಲಾಧಿಕಾರಿ ಈಗಾಗಲೇ ಜಿಲ್ಲಾಧಿಕಾರಿ ಅವರ ಜೊತೆಯಲ್ಲಿ ಕೂಡ ಮಾತನಾಡಿದ್ರು ಅಂದರೆ ಮಾತನಾಡಿದಂಥ ಸಂದರ್ಭದಲ್ಲಿ ಅವರು ಏನು ಹೇಳಿದ್ರು ಅಂತೇಳಿ ಮುಖಂಡರು ಕೂಡ ಇದ್ದಾರೆ ಅವ್ರನ್ನ ಮಾತನಾಡಿಸ್ತೀನಿ ಸರ್ ಜಿಲ್ಲಾಧಿಕಾರಿಗಳ ಬಳಿ ಮಾತನಾಡಿದ್ರಿ ಏನು ಮಾತಾಡಿದ್ರು ಅಂತ ಜಿಲ್ಲಾಧ್ಯಕ್ಷರಿಗೆ ನಾನು ಒಂದು ಪ್ರಶ್ನೆಯನ್ನು ಮಾಡಿದೆ ಪ್ರಶ್ನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ನಮ್ಮದೇನು ತಪ್ಪಿಲ್ಲ ಪೊಲೀಸ್ ಇಲಾಖೆಯವ್ರ ತಪ್ಪು ಅವ್ರನ್ನ ಅರೆಸ್ಟ್ ಮಾಡುವಂಥ ಜವಾಬ್ದಾರಿ ಪೊಲೀಸ್ ಇಲಾಖೆಯವ್ರದ್ದು ಅಂತಂದೇಳಿ ಮೊನ್ನೆ ಜಿಲ್ಲಾಧಿಕಾರಿಗಳು ನಮಗೆ ಉತ್ತರ ನೀಡಿದರು ಆದರೂ ಕೂಡ ಪೊಲೀಸ್ ಇಲಾಖೆಗಿಂತಲೂ ಭಾಳಷ್ಟು ಮುಖ್ಯವಾಗಿ ಜಿಲ್ಲಾಡಳಿತ ಮುಖ್ಯ ಆ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಅಧೀನದಲ್ಲಿ ಬರುವಂಥ ಒಂದು ಇಲಾಖೆ ಅದು ಸುಪ್ರೀಮು ಜಿಲ್ಲೆಗೆ ಸುಪ್ರೀಮು ಜಿಲ್ಲಾಧಿಕಾರಿಗಳೇ ಜಿಲ್ಲಾಧಿಕಾರಿಗಳಾಗಿರೋದ್ರಿಂದ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಸೊ ಹಾಗಾಗಿ ಒತ್ತಾಯ ಮಾಡೋದಕ್ಕೆ ಅವರು ಮೆಮೊರಾಂಡಮ್ ಕೊಡ್ತಿರೋ ಇಲ್ವೋ ಅಂತಂದೇಳಿ ಹೇಳಿದರು ಆ ಮೆಮೊರಾಂಡಮ್ ಕೊಡ್ತಿರೋ ಇಲ್ವೋ ಅಂತ ಹೇಳಲಿಕ್ಕೆ ಅವ್ರಿಗೇನು ನೈತಿಕತೆ ಇದೆ ಮೇಡಮ್ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಅವ್ರು ಕೂಡಲೇ ನಮ್ಮ ಸಂಘಟನೆಗೆ ಮೆಮೊರಾಂಡಮ್ನ ಕೊಡ್ತಿರೋ ಇಲ್ಲ ಅಂತ ಕೇಳಿದಕ್ಕೋಸ್ಕರನೇ ಅವ್ರಿಗೆ ಕ್ಷಮೆಯನ್ನು ಹಚ್ಚಬೇಕು ಜಿಲ್ಲಾಧಿಕಾರಿಗಳು ಕೊಡ್ಲಿಕ್ಕೆ ಏನು ರೈಟ್ಸ್ ಇದೆ ಅವ್ರಿಗೆ ಏನು ಹೇಳಲಿಕ್ಕೆ ಏನು ರೈಟ್ಸ್ ಇದೆ ಸಮಾಧಾನ ಕೂತ್ಕೊಳ್ಬೇಕು ಕೇಳಬೇಕು ತಗೊಳ್ಬೇಕು ತಾನೇ ಏನದು ಅಷ್ಟೊಂದು ಧೋರಣೆ ಸರ್ವಾಧಿಕಾರಿ ಧೋರಣೆಯನ್ನು ಮಾಡ್ತಾ ಇದ್ದಾರೆ ಮೇಡಮ್ ಅವರು ಚಿತ್ರದುರ್ಗ ಜಿಲ್ಲೆಯಲ್ಲಿ ಸರ್ವಾಧಿಕಾರಿ ಧೋರಣೆಯನ್ನು ಮಾಡ್ತಾ ಇದ್ದಾರೆ ಮನೆ ಜಿಲ್ಲಾಧಿಕಾರಿಗಳು ಸೊ ಅದಕ್ಕೆ ಅವರು ಈ ಕೂಡಲೇ ಆ ಒಂದು ಪದವನ್ನು ಬಳಸಿದ್ದಕ್ಕೆ ನಮ್ಮ ಸಂಘಟನೆಗೆ ಕ್ಷಮೆಯನ್ನು ಹಚ್ಚಬೇಕು ಅದ್ರ ಜೊತೆಯಲ್ಲಿ ಇವತ್ತೇನಾದರೂ ಮುರುಘಾ ಶರಣರನ್ನು ಇವತ್ತು ಬಂಧಿಸ್ತಾ ಹೋದರೆ ನಾವು ನಾಳೆ ಒಂದು ದಿನ ಬಿಟ್ಟು ಮತ್ತು ಮುಂದಿನ ದಿನಗಳಲ್ಲಿ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಯಲ್ಲೂ ಕೂಡ ನಮ್ಮ ಭಾರತೀಯ ದಲಿತ ಸಂಘರ್ಷ ಸಮಿತಿ ಎಲ್ಲ ಜಿಲ್ಲಾ ಕೇಂದ್ರಗಳಿದ್ದಾವೆ ಆ ಎಲ್ಲ ಜಿಲ್ಲಾ ಕೇಂದ್ರಗಳಿಂದ ಜನರನ್ನು ಕರೆಸಿ ಮಠಕ್ಕೆ ಶ್ರೀ ಮಠಕ್ಕೆ ಮುತ್ತಿಗೆ ಹಾಕುವನ್ನೋ ಒಂದು ಕಾರ್ಯಕ್ರಮವನ್ನು ನಾವು ಹಾಕೊಳ್ತಾ ಇದ್ವಿ ಸರ್ ನಿಮ್ಮ ಆಗ್ರಹ ಏನು ಸರ್ ಈಗ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರ ಕೊಟ್ರಿ ಆ ಮನವಿ ಪತ್ರದಲ್ಲಿ ಏನಿತ್ತು ಅಂತ ಆ ಮನವಿ ಪತ್ರದಲ್ಲಿ ಒನ್ ಪಾಯಿಂಟ್ ಪ್ರೋಗ್ರಾಮ್ ಅಷ್ಟೇ ಏನು ಒನ್ ಪಾಯಿಂಟ್ ಪ್ರೋಗ್ರಾಮ್ ಏನು ಸ್ವಾಮೀಜಿ ಅವರನ್ನು ಬಂಧಿಸಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ ಪೋಕ್ಸೋ ಕಾಯ್ದೆಯಡಿ ಸ್ವಾಮೀಜಿ ಅವರನ್ನು ಬಂಧಿಸಬೇಕು ಐದಾರು ದಿನಗಳು ಕಳೆದರೂ ಕೂಡ ಯಾಕೆ ಬಂಧಿಸುವಂಥ ಕೆಲಸ ಮಾಡಿಲ್ಲ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಮನವಿ ಪತ್ರದಲ್ಲಿ ಈಗ ಕಾರಿಗೆ ಮುತ್ತಿಗೆ ಹಾಕಿದ್ರೆ ಆ ಸಂದರ್ಭದಲ್ಲಿ ಏನು ಹೇಳಿದ್ರು ಏನಕ್ಕೆ ನೀವು ಮುತ್ತಿಗೆ ಹಾಕಿದ್ದು ಅಂತ ನಮ್ಮ ಮನವಿಯನ್ನು ಕೊಡ್ಲಿಕ್ಕೋಸ್ಕರ ನಾವು ಕಾರಿಗೆ ಮುತ್ತಿಗೆಯನ್ನು ಹಾಕಿದ್ವಿ ಅವರು ಮನವಿಯನ್ನು ತಗೊಳ್ಳೋಕ್ಕೆ ಬಂದಂಥ ಸಂದರ್ಭದಲ್ಲಿ ಮೀಡಿಯಾದವರು ಮುತ್ತಿಗೆ ಹಾಕಿದ್ರು ಅಂತೇಳಿ ಮೀಡಿಯಾದವರಿಗೆ ಉತ್ತರ ಕೊಡಲಿಕ್ಕೆ ಆಗದಿದ್ದಕ್ಕೆ ಅವರು ಕಾರನ್ನು ಹತ್ಕೊಂಡ್ರು ಮೇಡಮ್ ಅವರು ಸೊ ಆ ಸಂದರ್ಭದಲ್ಲಿ ಮತ್ತೆ ನಾವು ಅವ್ರು ಯಾವಾಗ ಕಾರ್ ಹತ್ಕೊಂಡ್ರೆ ನಾವು ನಮ್ಮ ಸಂಘಟನೆಯವರೆಲ್ಲ ಕಾರಿಗೆ ಮುತ್ತಿಗೆಯನ್ನು ಹಾಕಿದ್ವಿ ಅಂದರೆ ಈಗ ಏನು ಪ್ರಕರಣದಲ್ಲಿ ಲೂಪ್ ಹೋಲ್ ಇದೆ ಅಂತ ಹೇಳ್ತಿದ್ರೆ ಈಗೇನು ಪೋಕ್ಸೋ ಕಾಯ್ದೆ ಅಡಿಯಲ್ಲಿ 100% ಲೂಸ್ ಪೋಲ್ ಇದೆ ಅದ್ರ ಜೊತೆಲಿ ಅಟ್ರಾಸಿಟಿ ಮಾಡಿದ್ದಾರೆ ಅಟ್ರಾಸಿಟಿಗೂ ಕೂಡ ಯಾವುದೇ ಥರದ ಕ್ರಮ ತಗೊಂಡಿಲ್ಲ ಅಲ್ವರ ಈಗ 164 ಆಯ್ತಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಯಾವುದೇ ತನಿಖೆ ನಡೆಸದೆ ಅರೆಸ್ಟ್ ಮಾಡಬೇಕು ಅವರು ಯಾರೇ ಆಗಿರಲಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.